ಎಸ್ ಗುಬ್ಬಿಯ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಇಂದು ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶ ನಡೀತಾ ಇದೆ. ಈ ಬೃಹತ್ ಸಮಾವೇಶಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ. ಒಟ್ಟಾರೆಯಾಗಿ ಈ ಬೃಹತ್ ಸಮಾವೇಶದಲ್ಲಿ ಒಬ್ಬರು ಹೊರೆಯನ್ನ ಹೊರಲಿಕ್ಕೆ ರೆಡಿಯಾಗಿದ್ರೆ ಮತ್ತೊಬ್ಬರು ಹೊರೆಯನ್ನ ಇಳಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಾನೆ ಹೇಳಬಹುದು. ಹಾಗೆಯೇ ವೇದಿಕೆ ಫ್ಲೆಕ್ಸ್ ಕಟ್ಟಲು ತಯಾರಾಗಿದ್ದಂತಹ ಸಂದರ್ಭದಲ್ಲಿ ಫ್ಲೆಕ್ಸ್ ನಲ್ಲಿ ಸ್ಥಳೀಯ ಶಾಸಕರಾದಂತಹ ಎಸ್ ಆರ್ ಶ್ರೀನಿವಾಸ್ ಅವರ ಭಾವಚಿತ್ರ ಇತ್ತು. ಆದರೆ ಏನು ಒಂದು ದಿನ ಮುಂಚಿತವಾಗಿ ಸಮಾವೇಶದ ಹಿಂದಿನ ದಿನದಂದು ಎಸ್ ಆರ್ ಶ್ರೀನಿವಾಸ್ ಅವರ ಅಂದ್ರೆ ಸ್ಥಳೀಯ ಶಾಸಕರಾದಂತಹ ಎಸ್ ಆರ್ ಶ್ರೀನಿವಾಸ್ ಅವರ ಭಾವಚಿತ್ರ ಇಲ್ಲದೇ ಇರುವುದು ಒಂದು ರೀತಿಯ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳಬಹುದು. ಅದು ಅಲ್ಲದೆ ವೇದಿಕೆಯ ಸಿದ್ಧತೆಯನ್ನು ನೋಡಲು ಹೋಗ್ತಿದ್ದಂತಹ ಜನರು ಕೂಡ ನಾಲ್ಕು ವರ್ಷದಿಂದ ಪ್ರಮುಖವಾಗಿ ಸ್ಥಳೀಯ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರ ನಾಯಕರು ದಿಢೀರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ನಲ್ಲಿ ಇದೀಗ ಸಾಕಷ್ಟು ನಾಯಕರಿದ್ದಾರೆ, ಮುಖಂಡರಿದ್ದಾರೆ. ಅದು ಅಲ್ಲದೆ ಬೇರೆ ಪಕ್ಷದಿಂದ ಏನು ಹೊರದಬ್ಬಿಸಿಕೊಂಡವರು ನಮಗೆ ಅಗತ್ಯವಿಲ್ಲ ಎಂದು ಒಂದು ಎಂಬ ಒಂದು ನೇರವಾಗಿ ಮಾತನ್ನು ಕೂಡ ಹೇಳಿದ್ದಾರೆ. ಅದು ಅಲ್ಲದೆ 25-30 ವರ್ಷಗಳಿಂದ ನಮಗೆ ತೊಂದರೆಯನ್ನು ಕೊಟ್ಟಿರುವವರು ಈಗ ನಮ್ಮ ಪಕ್ಷಕ್ಕೆ ಬರುವ ಪ್ರಯತ್ನವನ್ನ ಎಲ್ಲಾದರೂ ಮಾಡಿದ್ರೆ, ಏನಾದರೂ ತಂತ್ರಗಳನ್ನ ಮಾಡಿದ್ರೆ ನಾವುಗಳು ವಿರೋಧವನ್ನು ವ್ಯಕ್ತಪಡಿಸುವುದಾಗಿಯೂ ಕೂಡ ನೇರವಾದ ಮಾತುಗಳನ್ನು ಕೂಡ ಕಾಂಗ್ರೆಸ್ಸಿಗರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಇದರೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಸಂಪರ್ಕದಲ್ಲಿದ್ದಾರೆ ಗುಬ್ಬಿ ಪ್ರತಿನಿಧಿಯಾದಂತಹ ಸಂಜಯ್. ಓಕೆ ಸಂಜಯ್ ಅವರೇ, ಏನಿವಾಗ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶ ಗುಬ್ಬಿಯಲ್ಲಿ ನಡೀತಾ ಇದೆ, ಇದರ ಅಪ್ಡೇಟ್ಸ್ ಏನಿದೆ ಸಂಜಯ್? ಮೇಡಮ್, ಈಗಾಗಲೇ ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈಗಾಗಲೇ ಗುಬ್ಬಿ ಜನಪದೇಶ ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಂಡು ಶರದಾ ವಾಹನದಲ್ಲಿ ಈಗಾಗಲೇ ಬಸ್ ನಿಲ್ದಾಣದಲ್ಲಿ 500 ಕೆಜಿ ಸೇಬಿನ ಆಹಾರವನ್ನ ತಯಾರಿಸುವಂತ ಕಾರ್ಯಕರ್ತರು ಅವರಿಗೆ ಹಾಕುವ ಮೂಲಕ ಸ್ವಾಗತ ಮಾಡಿ ಈಗಾಗಲೇ ಗುಬ್ಬಿ ವೀರಣ್ಣ ಸರ್ಕಲ್ ಬಳಿ ಆಗಮನ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೂನಿಯರ್ ಕಾಲೇಜ್ನ ಸಭಾಂಗಣದಲ್ಲಿ ಸೇರಲಿದ್ದಾರೆ. ಓಕೆ ಸಂಜಯ್, ಹಾಗಾದ್ರೆ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಮುಖಂಡರು ಬರುವ ಸಾಧ್ಯತೆ ಇದೆ? ಈಗಾಗಲೇ ಏನು ತುಮಕೂರು ಗ್ರಾಮಾಂತರದ ಶಾಸಕರಾದಂತಹ ಗೌರಿಶಂಕರ್ ಅವರು ಹಾಗೂ ಮಧುಗಿರಿ ಕ್ಷೇತ್ರದ ಶಾಸಕರಾದಂತಹ ವೀರಭದ್ರಪ್ಪ ಈಗಾಗಲೇ ಆ ತೆರೆದ ವಾಹನದಲ್ಲಿ ಅವ್ರ ಜೊತೆಗೂಡಿ ಬರ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ವೇದಿಕೆ ಬಳಿ ಹೋಗಿರೋದ್ರಿಂದ ವೇದಿಕೆ ಬಳಿ ಅಲ್ಲಿ ಬಂದಿರೋಂತ ಚಾನ್ಸ್ ಇದೆ. ಬಟ್ ನಾವೀಗ ಏನು ಈಗ ತೆರೆದ ವಾಹನದಲ್ಲಿ ಹೋಗುತ್ತಿರುವ ಸಂದರ್ಭದಲ್ಲಿ ನಾವು ಅಲ್ಲಿ ಹಿಂದೆ ಹಿಂಬಾಲಿಸ್ತಾ ಇದ್ದೀವಿ. ಸಾಕಷ್ಟು ಕಾರ್ಯಕರ್ತರು ಸಹ ಬಂದಿದ್ದಾರೆ. ಅವರು ಜೈಘೋಷನ ಕೂಗ್ತ ಕುಮಾರಸ್ವಾಮಿ ಅವರಿಗೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ದಾರೆ. ಓಕೆ ಸಂಜಯ್, ಹಾಗಾದ್ರೆ ಇವಾಗ ವೇದಿಕೆಯ ಮೇಲಿರುವ ಫ್ಲೆಕ್ಸ್ ನಲ್ಲಿ ಸತತವಾಗಿ 4 ವರ್ಷದಿಂದ ಜಯಬೇರಿಯನ್ನ ಸಾಧಿಸಿದಂತಹ ಎಸ್ ಆರ್ ಶ್ರೀನಿವಾಸ್ ಅವರ ಭಾವಚಿತ್ರ ಇಲ್ಲ, ಯಾಕೆ ಅಂತ ಏನಾದ್ರೂ ಇದಕ್ಕೆ ಒಂದು ಕಾರಣ ಏನಾದ್ರೂ ಗೊತ್ತಾಗಿದೆಯಾ? ಮೇಡಮ್, ಅದ್ರ ಬಗ್ಗೆ ಈಗ ಇದು ಮುಂಚೆ ಒಂದು ಫ್ಲೆಕ್ಸ್ ಮಾಡ್ತಿದ್ರು ಸ್ಟೇಜ್ಗೆ ಅಂತಲೇ, ಅದ್ರಲ್ಲಿ ಶಾಸಕರ ಫೋಟೋ ಇತ್ತು. ಆದ್ರೆ ಇವತ್ತು ಮುಂಜಾನೆ ಹೇಳೋದ್ರೊಳಗೆ ಆ ಫೋಟೋ ಇರೋ ಫ್ಲೆಕ್ಸ್ ಇಲ್ದಲೆ ಶಾಸಕರು ಇಲ್ದಿರೋಂತ ಫ್ಲೆಕ್ಸ್ ಹಾಕಿದ್ದಾರೆ. ಇದೆಲ್ಲ ಒಂದ್ ಕಡೆ ಅಭಿಮಾನಿಗಳಿಗೆ ಮತ್ತು ಈ ಮತದಾರರಿಗೆ ಎಲ್ಲ ಒಂದು ಅವಮಾನ ಮಾಡಿದ ರೀತಿ ಆಗಿದೆ. ಯಾಕೆಂದ್ರೆ ಒಬ್ರು ಕ್ಷೇತ್ರದ ಶಾಸಕರು ಜೆಡಿಎಸ್ ಪಕ್ಷದಿಂದ 3 ಸಾರಿ 1 ಸಾರಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿರುವಂತ ಶಾಸಕರನ್ನ ಈ ರೀತಿ ಅವಮಾನ ಮಾಡಿರೋದು ಎಲ್ಲ ಒಂದ್ ಕಡೆಗೆ ನೋವು ತಂದಿರೋ ಮತದಾರರಿಗೆ ನೋವು ತಂದಿರೋಂತ ಸ್ಥಿತಿ ಇದೆ. ಓಕೆ ಸಂಜಯ್, ಹಾಗಾದ್ರೆ ಇದ್ರ ಬಗ್ಗೆ ಜೆಡಿಎಸ್ ಪಕ್ಷದ ನಾಯಕರು ಮುಖಂಡರು ಏನಾದ್ರೂ ಹೇಳಿದಾರ ಇವಾಗ? ಇದುವರೆಗೂ ಯಾರು ಸಿಕ್ಕಿಲ್ಲ. ಸಮಾವೇಶದ ನಂತರ ಏನಾದ್ರು ಮಾತಾಡ್ತಾ ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ. ಈಗಾಗಲೇ ನಾವು ತಾಲೂಕು ಅಧ್ಯಕ್ಷರನ್ನ ಈ ಬಗ್ಗೆ ವಿಚಾರ ಮಾಡಿದಾಗ ನಾವು ಮಾಹಿತಿಯನ್ನ ಹೇಳ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ತಾಲೂಕು ಅಧ್ಯಕ್ಷರು ಬಂದಿರೋದು ತೀರಾ ವಿರಳವಾಗಿದೆ. ಓಕೆ ಸಂಜಯ್ ಅವರೇ, ಹಾಗಾದ್ರೆ ಇವಾಗ ಏನು ಜೆಡಿಎಸ್ ಶಾಸಕ ಆಗಿದ್ದಂತಹ ಎಸ್ ಆರ್ ಶ್ರೀನಿವಾಸ್ ಅವರು ಈಗ ಕಾಂಗ್ರೆಸ್ಗೆ ಸೇರುತ್ತಾರೆ ಎನ್ನುವ ಒಂದು ಕೆಲವೊಂದು ಊಹಾಪೋಹ ಇತ್ತು, ಇದ್ರ ಬಗ್ಗೆ ಏನ್ ಅಪ್ಡೇಟ್ಸ್ ಇದೆ? ಮೇಡಮ್, ಈಗ ಇದ್ರ ಬಗ್ಗೆ ಶಾಸಕ ಏನು ನಿನ್ನೆ ನಡೆದಂತ ಕಾಂಗ್ರೆಸ್ ಸುದ್ದಿಗೋಷ್ಠಿಯನ್ನ ದಿಢೀರನೆ ಮಾಡಿ ಏನು ನಮಗೆ ಏನು ಜೆಡಿಎಸ್ ಪಕ್ಷದಿಂದ ಹೊರ ಹಾಕಿರೋಂತ ಅಭ್ಯರ್ಥಿಯನ್ನ ನಮಗೆ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ ಸಾಕಷ್ಟು ಏನು ಶಾಸಕರಾಗಂತ
ಅರ್ಹತೆ ಉಳ್ಳ ಸಾಕಷ್ಟು ವ್ಯಕ್ತಿಗಳಿದ್ದೀವಿ. ಹಾಗಾಗಿ ನಮಗೆ ಅವಶ್ಯಕತೆ ಇಲ್ಲ ಅಂತವ್ರನ್ನ ನಾವು ಬರ್ಮಾಡ್ಕೊಳ್ಳೋದಿಲ್ಲ. ನಾವು ಇದ್ರ ಬಗ್ಗೆ ನಾವು ಹೈಕಮಾಂಡ್ಗೆ ಮತ್ತು ಜಿಲ್ಲಾ ಮಟ್ಟದ ಮುಖಂಡರುಗಳಿಗೆ ನಾವು ಇದನ್ನ ಮನವರಿಕೆ ಮಾಡುವ ನಿಟ್ಟಿನಲ್ಲಿ ನಾವು ಸುದ್ದಿಗೋಷ್ಠಿ ಮಾಡಿದ್ದೀವಿ. ಇದನ್ನ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾವು ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ನಾವು ಮುಂದಿನ ಕಾಂಗ್ರೆಸ್ನಲ್ಲಿ ನಮ್ಮದೇ ಆದಂತ ಕಾರ್ಯಕರ್ತರ ಏನು ಮುಂದಿನ ಚುನಾವಣೆಗೆ ನಿಂತು ನಾವು ನಿಲ್ಬೇಕು ಅನ್ನೋದು ಒಂದು ದೃಢ ನಿರ್ಧಾರವನ್ನ ಮಾಡಿದ್ದಾರೆ ಮೇಡಮ್. ಓಕೆ ಸಂಜಯ್, ಹಾಗಾದ್ರೆ ಶ್ರೀನಿವಾಸ್ ಅವರ ಮುಂದಿನ ನಡೆಯ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಒಂದು ಈಗ ಒಂದು ಮೂಲಗಳ ಪ್ರಕಾರ ಇವರು ಶ್ರೀನಿವಾಸ್ ಅವರು ಈ ಕಡೆ ಕಾಂಗ್ರೆಸ್ ನವರು ನಾವು ಸೇರಿಸಲ್ಲ ಅಂತೇಳಿ ಈ ಕಡೆ ಜೆಡಿಎಸ್ ನವರು ಇವತ್ತು ಆಗಲೇ ಫೋಟೋವನ್ನ ಅವ್ರು ಸಮಾವೇಶದ ಇದರಲ್ಲಿ ಫೋಟೋನೇ ಇಲ್ದಂಗ್ ಮಾಡಿದ್ದಾರೆ. ಆ ಜೊತೆಗೆ ಈಗ ಬಿಜೆಪಿಗೆ ಹೋಗಲ್ಲ ಅನ್ನೋ ಮಾಹಿತಿಯನ್ನ ಈಗಾಗಲೇ ಸ್ಪಷ್ಟನೆ ಮಾಡಿದ್ದಾರೆ. ಹಾಗಾಗಿ ಬಹುತೇಕ ಅವರು ಇಂಡಿಪೆಂಡೆಂಟ್ ಹೋದ್ರು ಅಚ್ಚರಿ ಇಲ್ಲ. ಓಕೆ ಓಕೆ ಸಂಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಒಟ್ಟಾರೆಯಾಗಿ ವೇದಿಕೆಯ ಫ್ಲೆಕ್ಸ್ ನಲ್ಲಿ ಸತತವಾಗಿ 4 ವರ್ಷದಿಂದ ಜಯಭೇರಿಯನ್ನ ಸಾಧಿಸಿ ಗುಬ್ಬಿಯ ಶಾಸಕರಾಗಿದ್ದಂತಹ ಎಸ್ ಆರ್ ಶ್ರೀನಿವಾಸ್ ಅವರ ಭಾವಚಿತ್ರ ಇಲ್ಲದೇ ಇರುವುದು ಒಂದ್ ರೀತಿಯ ಅನುಮಾನವನ್ನು ವ್ಯಕ್ತಪಡಿಸಿದ್ರೆ, ಇನ್ನೊಂದು ಕಡೆ ಏನು ಕಾಂಗ್ರೆಸ್ಸಿನವರು ಒಂದು ಸಡನ್ ಆಗಿ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಬೇರೆ ಪಕ್ಷದಿಂದ ಹೊರದಬ್ಬಿಸಿಕೊಂಡವರು ನಮ್ಮ ಪಕ್ಷಕ್ಕೆ ಬರುವ ಅಗತ್ಯವಿಲ್ಲವೆಂದು ನೇರವಾಗಿ ಹೇಳಿದ್ದಾರೆ. ಇವೆಲ್ಲ ಒಂದ್ ಕಡೆ ಆದ್ರೆ, ಕೊನೆಯದಾಗಿ ಇದೆಲ್ಲದರ ನಡುವೆ ಎಸ್ ಆರ್ ಶ್ರೀನಿವಾಸ್ ಅವರು ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಏನೆಲ್ಲ ತಂತ್ರ ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಿದೆ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.